ನಿಮ್ ಹೆಸರು ಚಿತ್ರಾಂಗದೆ ತಾನೆ? ಕೆಲವರು ಪ್ರೀತಿಯಿಂದ ನನ್ನ ಗದೆ ಅಂತಾನು ಕರೀತಾರೆ. ನಿಮ್ ವಿಷಯ ಎಲ್ಲ ನಂಗೆ ಗೊತ್ತಾಗಿದೆ. ನೀವು ಚೀಟಿ ವ್ಯವಹಾರನ ತುಂಬಾ ಚೆನ್ನಾಗಿ ನಡೆಸ್ತೀರಂತೆ. ನಿನ್ ವಿಷಯನೂ ಎಲ್ಲ ಗೊತ್ತಾಗಿದೆ. ನೀನು ಈ ಮನೆ ಆಧಾರ ಸ್ತಂಭ ಅಂತ. ಈ ವಿಷಯನ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಹೇಳ್ಬೇಕಾದವ್ರೆ ಹೇಳ್ತಿಲ್ವೇ? ಸರಿ, ಏನ್ ಕೆಲಸ ಮಾಡ್ಕೊಂಡಿದ್ಯ ನೀನು? ಅಡ್ಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಜೀವನ ಪೂರ್ತಿ ಮುಸೆ ತಿಕ್ಕೊಂಡೇ ಇದ್ಬಿಡ್ತೀಯ ಬಿಡು. ಏ ಇಲ್ಲ ಇಲ್ಲ, ನಮ್ಮ ಯಜಮಾನ್ರು ಪಾಂಡುರಂಗ ಗಂಡುಗಲಿ ಅಂತ. ಎಡ್ಗೈ ಎತ್ತಿದ್ರೆ ವೀರಕೇಸರಿ, ಬಲ್ಗೈ ಎತ್ತಿದ್ರೆ ವೀರ ಮದಕರಿ. ಇವತ್ತಲ್ಲ ನಾಳೆ ನನ್ ಕೈ ಹಿಡ್ದೇ ಹಿಡಿತಾರೆ. ಕೈ ಹಿಡಿಯೋವರೆಗೂ ಗ್ಯಾರಂಟಿ ಇಲ್ಲ. ಕೈ ಹಿಡಿದ್ಮೇಲೂ ಸಂಬಂಧ ಹೀಗೆ ಉಳಿಯುತ್ತೆ ಅಂತಾನು ಹೇಳಕ್ಕಾಗಲ್ಲ. ಸರಿ, ನೀನ್ ಸ್ವಂತ ಏನು ಮಾಡ್ಬೇಕು ಅಂತ ಆಸೆ ಇಲ್ವಾ ನಿಮ್ಗೆ? ಆಸೆ ಇದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ನಂಗ್ ದಾರಿ ತೋರಿಸ್ಬೇಕು. ನಿಮ್ ದಾರಿ ತೋರ್ಸಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹೆಂಗಸರು ದುಡಿದ್ರೆ ಗಂಡಸರು ಬಾಲ ಮುದುರ್ಕೊಂಡು ಬಿದ್ದಿರ್ತಾರೆ. ನಾಳೆ ಪಾಂಡುರಂಗ ನಿಮ್ ಕೈ ಹಿಡ್ದೆ ಹಿಡಿತಾರೆ. ಚಂಪ ಚಮ್ಮಲೆ, ಅಲ್ಲ ಇದೇನ್ ನಾನ್ ನೋಡ್ತಾ ಇರೋದು ಕಾಣಿಸೋ ಇಲ್ಲ ನೆನಸೋ? ಏನಿದು ಇಷ್ಟೊಂದು ದುಡ್ಡಿನ ಸರಮಾಲಿನ ಹಾಕೊಂಡ್ಬಿಟ್ಟಿದ್ಯಾ? ಏನು ಯಜಮಾನ್ರೆ, ಈಗ್ಲಾದ್ರೂ ಗೊತ್ತಾಯ್ತಾ, ನಾನು ಮುಸ್ರೆ ತಿಕ್ಕೊಳ್ಳಲ್ಲ, ಲಕ್ಷ್ಮೀ ಪುತ್ರಿ ಅಂತ. ಅದಕ್ಕೆ ತಾನೆ ನಾನು ನಿನ್ನನ್ನು ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ಇಟ್ಕೊಂಡಿರೋದು. ನೋಡೋ, ಹಿಂಗೆಲ್ಲ ಒಬ್ಳ ಹತ್ರ ಇಟ್ಕೊಬಿಡ, ದೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದನ್ನು ಬಿಚ್ಚಿ ಕೊಟ್ಟು ಬಿಡು, ಒಂದ್ ಕಡೆ ಎತ್ತಿಟ್ಟಿರ್ತೀನಿ. ನಿನಗೆ ಯಾವಾಗ ಯಾವಾಗ ಬೇಕೋ ಕೇಳು, ಒಂದೊಂದೇ ಕಿತ್ತಿ ಕಿತ್ತಿ ಕೊಡ್ತೀನಿ. ಇದಿಷ್ಟು ನಿಮ್ಗೆ ಬೇಕು ಅಂದ್ರೆ ನೀವ್ ನನ್ ಕೈ ಹಿಡಿಬೇಕು. ಅಷ್ಟೇ ತಾನೆ, ಈಗ್ಲೇ ನಮ್ಮ ಹೆಂಡ್ರ ಕೈ ಬಿಟ್ಟೆ, ನಿನ್ ಕೈ ಹಿಡಿದೆ. ದುಡ್ಡು ಮಾಡಕ್ ಒಂದ್ ದಾರಿ ನೋಡ್ತೀಯಾ? ದುಡ್ಡು ಇದ್ರೇನೆ ಮನುಷ್ಯನ ಬೆಲೆ ಅಂತ ನಂಗೆ ಈಗ ಗೊತ್ತಾಯ್ತು. ಆದ್ರೆ ಆ ದುಡ್ಡನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ತೀಯಾ? ನೋಡು, ಗೋಲ್ಕದಲ್ಲಿ ದುಡ್ಡು ಹಾಕಿಟ್ರೆ ಅದು ಬೆಳೆಯಲ್ಲ, ಹಾಗೇ ಇರುತ್ತೆ. ಸಸಿ ನೆಟ್ರೆ ಅದು ಗಿಡವಾಗಿ ಹಿಗ್ಗತ್ತೆ. ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಹಾಕಿಟ್ರೆ ಅದು ಮುಗ್ಗತ್ತೆ. ದುಡ್ಡು ಸಂಪಾದನೆ ಮಾಡೋದಕ್ಕೆ ದಾರಿ ತೋರಿಸು. ನೀನು ಚೀಟಿ ವ್ಯವಹಾರ ಮಾಡು, ಅದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. 30,000 ಹಾಕಿದ್ರೆ 50,000 ಬರುತ್ತೆ, 50,000 ಹಾಕಿದ್ರೆ 80,000 ಆಗತ್ತೆ. ಹೀಗೆ ದುಡ್ಡು ಬೆಳೀತಾ 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 ಅದು ಎಲ್ಲಿ ಹೋಗ್ಬಿಟ್ಟತ್ತೋ ಹೇಳಕ್ಕೆ ಆಗಲ್ಲ. ಚೀಟಿ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ ಅಂತ ನಾನು ಕೇಳಿದೀನಿ. ಲಾಭ ಇಲ್ಲದೆ ಯಾರಾದ್ರೂ ವ್ಯವಹಾರ ಮಾಡ್ತಾರಾ? ಅಕಸ್ಮಾತ್ ನೀನೇನಾದ್ರೂ ಡಬ್ಬಲ್ ಚೀಟಿ ಹೋಯ್ತು ಅಂತ ಇಟ್ಕೋ, 10,000 ಹಾಕಿದ್ರೆ ಹೀಗೆ ಹೀಗೆ 20,000 ನಿನ್ನ ಅಕೌಂಟಿಗೆ ಜಮಾ ಆಗ್ಬಿಡುತ್ತೆ. ಆ ಚೀಟಿ ವ್ಯವಹಾರ ನಾನು ಮಾಡ್ತೀನಿ, ಹೇಗೆ ಅಂತ ಹೇಳ್ಕೊಡ್ತೀಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ವ್ಯವಹಾರ ನಾನ್ ಮಾಡ್ತೀನಿ. ನಿನ್ ಕಡೆಯವ್ರನ್ನೆಲ್ಲ ಮೆಂಬರ್ ಮಾಡ್ಸೋ, ಕರೆಕ್ಟ್ ಆಗಿ ಕಂತ್ಗಳನ್ನ ಕಟ್ಟಿಸ್ಕೋ. ಆ ಕಂತನ್ನೆಲ್ಲ ತಂದ್ ನನಗ್ ಕೊಡು, ನಿನಗೆ ಇಷ್ಟು ಅಂತ ಕಮಿಷನ್ ಕೊಡಿಸ್ತೀನಿ. ಒಂದೇ ವರ್ಷದಲ್ಲಿ ನೀನು ಮೂರ್ ಕಾರ್ಗಳಿಗೆ ಓನರ್ ಆಗ್ಬಿಡ್ತೀಯಾ. ಲೆಟ್ಸ್ ಜಂಪ್, ಕಮ್ ದಿಸ್ ಸೈಡ್. ಅಕ್ಕೋ ಗಿಕ್ಕ ಅಂದ್ರೆ ಪಕ್ಕೆ ಮುರ್ದ್ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿ ಇರ್ಲಿ, ನನ್ನ ಕರ್ದಿದ್ ಯಾಕೆ ಅಂತ ಹೇಳಿ. ಯಾರೇ ಅವ್ರಿಬ್ರು? ಅವರು ನಮ್ ಕಾರ್ಮಿಕ ಸಂಘದವರು. ಪಾಪ ಇಬ್ರು ಜಗಳ ಮಾಡ್ಕೊಂಬಿಟ್ಟಿದ್ದಾರೆ, ಸಂಧಾನ ಮಾಡ್ಸಿದಕ್ಕೆ ಅಂತ ನಮ್ಮ ಮನೆ ಕರ್ಸಿದೀನಿ. ಅದಕ್ಕಿಂತ ಕಾರ್ಮಿಕ ಸಂಘ ಇದೆಯಲ್ಲ, ಮನೆಗೆ ಯಾಕೆ ಕರ್ಸ್ಬೇಕಿತ್ತು? ಸಂಧಾನ ಮಾಡ್ಸಕ್ಕೆ ಅಂತ ನಾನು ಅಲ್ಲಿಗೆ ಹೋಗ್ಬಿಟ್ರೆ ನಿಮಗ್ ಬೇಸ್ ಹಾಕೋರು ಯಾರು? ಅದಕ್ಕೆ ಮನೆ ಕರ್ಸಿದೀನಿ. ನೀವು ಹೊರಡಿ, ನಿಮ್ಗೆ ಟೈಮ್ ಆಗುತ್ತೆ. ಭಾಷಣ ಮಾಡೋದಕ್ಕೆ ಲೇಟ್ ಆದ್ರೆ ಬೇರೆ ಯಾರಾದ್ರೂ ಮೈಕ್ ಇಟ್ಕೊಂಡ್ಬಿಡ್ತಾರೆ. ನೀ ಚಂಪ, ಯಾವಾಗ್ಲೂ ನನ್ನನ್ನ ಮನೆಯಿಂದ ಆಚೆ ಓಡಿಸೋದಕ್ಕೆ ಕಾಯ್ತಾ ಇರ್ತೀಯಲ್ಲ. ನಾನು ಬಂದಿರೋದೇ ಅದಕ್ಕೆ ತಾನೆ. ಏನಂದ್ರೆ? ಏನಿಲ್ಲ, ನಿಮ್ಗೆ ಟೈಮ್ ಆಗುತ್ತೆ ಹೊರಡಿ ಅಂದೆ. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಇರೇ, ಯಾರು ಬೇಡ ಅಂದ್ರು? ನಾನು ಇರಲ್ಲ, ಹೋಗ್ತೀನಿ. ಅಯ್ಯೋ, ಏನ್ ಬೇಕಾದ್ರೂ ಮಾಡ್ಕೋತಾಯೆ. ಅಂದ್ಮೇಲೆ ವಿಚಾರಿಸ್ಕೋತೀನಿ. ಲೇ ಚಂಪ, ನನ್ ಸೊಸೆ ಹೋಗಾಯ್ತಲ್ಲ, ಅದೇನು ಅಂತ ಈಗ್ಲಾದ್ನು ಹೇಳೆ. ಅಯ್ಯೋ ಅತ್ತೆ, ಆ ಚೀಟಿ ವ್ಯವಹಾರ ಮಾಡೋ ಚಿತ್ರಾಂಗದೇ ಸಿಕ್ಕಿದ್ಲು. ಚೀಟಿ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆಯಂತೆ. ಅದಕ್ಕೆ ನಾನೇ ಮುಂದೆ ನಿಂತು ವ್ಯವಹಾರ ಮಾಡಿ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ದೀನಿ. ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡಿ ಏನೇ ಮಾಡ್ತೀಯಾ? ನಿಮ್ ಮಗನ ಬುಟ್ಟಿಗೆ ಹಾಕೊಂಡು ಊಟಿಗೆ ಕರ್ಕೊಂಡು ಹೋಗ್ತೀನಿ. ಹಾಯ್ ಚಂಪ. ಬನ್ನಿ 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 ಅತ್ತೆ, ನಾನು ಹೇಳಿದ್ದಲ್ಲ ಚೀಟಿ ಚಿತ್ರಾಂಗದೆ ಅಂತ, ಅದು ಇವರೇ. ಚಂಪ, ಚೀಟಿ ವ್ಯವಹಾರದಲ್ಲಿ ಏನೇನ್ ಲಾಭ ಇದೆ ಅಂತ ಎಲ್ರಿಗೂ ಹೇಳಿದ್ಯಾ ತಾನೆ? ಓ ಹೇಳಿದೀನಿ, ಈಗ ಕಂತ್ ಕಟ್ಟಿಸ್ಕೊಳ್ಳೋದು ಒಂದೇ ಬಾಕಿ. ಮತ್ತಿನ್ನೇನು? ಹೆಸರು ಬರ್ಕೋ, ಕಂತ್ ಕಟ್ಟಿಸ್ಕೋ. ಯಾವ ಕಂತ್ ಕಟ್ಟಿದ್ರೆ ಎಷ್ಟ್ ಲಾಭ ಬರುತ್ತೆ?
ಅದು ಮೂರ್ನಾಲ್ಕ್ ತರ ಸ್ಕೀಮ್ ಇದೆ. 50,000 ಒಂದ್ 100,000 5,00,000 10,00,000 ನಿಮಗೆ ಯಾವ ಸ್ಕೀಮ್ ಇಷ್ಟನೋ ಆ ಸ್ಕೀಮ್ ಪ್ರಕಾರ ನೀವ್ ಕಂತ್ ಕಟ್ಬೇಕು. ನೀವ್ ಎಷ್ಟು ಕಂತ್ ಕಟ್ತಿರೋ ಅದ್ರ ಪ್ರಕಾರ ಲಾಭ ಬರ್ತಾ ಹೋಗತ್ತೆ. ಹೀಗೆ ಕಟ್ತಾ ಹೋದ್ರೆ ಒಂದ್ ವರ್ಷದಲ್ಲಿ ಹೀಗೆ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಕಂತುಗಳನ್ನ ಚಂಪನ್ ಹತ್ರ ಕಟ್ತಾ ಹೋಗಿ, ಅವಳ ಹತ್ರ ನಾನು ವಸೂಲಿ ಮಾಡ್ಕೊತೀನಿ. ನೀವೇನಾದ್ರೂ ಒಂದ್ ತಿಂಗಳು ಮಿಸ್ ಮಾಡಿದ್ರೆ ಈಗ ಕಟ್ಟಿರೋ ದುಡ್ಡು ಗೋವಿಂದ. ಚಂಪಾ ತಗೊಳೆ ಈ ತಿಂಗಳ ಚೀಟಿ ದುಡ್ಡು. ನಿಂದು ನಾಳೆ ಕೊಟ್ರಾಗಲ್ವಾ? ಬೋನಸ್ ಸಿಗಲ್ಲ, ಪರವಾಗಿಲ್ವಾ? ಬೇಡ, ಇವಾಗ್ಲೇ ಕೊಡ್ತೀನಿ. ಸರಿ, ನೀವಿನ್ ಹೊರಡಿ, ನಮ್ ಜಾಜಿ ಅಕ್ಕ ಬಂದ್ರೆ ಕೆಲಸ ಕಟ್ಟೋತಾರೆ. ಚಂಪಾ ತಗೋ ಈ ತಿಂಗಳ ಚೀಟಿ ದುಡ್ಡು. ಚಂಪಾ ಇದು ನನ್ ಚೀಟಿ ದುಡ್ಡು ಕಣೆ. ಯಾವ್ದೇ ಕಾರಣಕ್ಕೂ ಈ ವಿಷಯ ನಮ್ಮ ಯಜಮಾನ್ರಿಗೆ ಹೇಳ್ಬೇಡ. ಹೇಳಿದ್ರೆ ಏನಾಗುತ್ತೆ? ಚೀಟಿ ದುಡ್ಡು ಎತ್ಬಿಟ್ಟು ನನಗ್ ಕೊಡು ಅಂತ ಗಲಾಟೆ ಮಾಡ್ತಾರೆ. ಚಂಪಾ ಏನೇ ಕೈಯಲ್ಲಿ ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ಯಾ? ಏನ್ ವ್ಯವಹಾರ ನಡೆಸ್ತಿದ್ಯಾ? ಚೀಟಿ ವ್ಯವಹಾರ ನಡೆಸ್ತಿದ್ದಾಳೆ. ಚಂಪಾ ಚೀಟಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿದಾಯ್ತಾ? ಆಯ್ತಾಯ್ತು. ಚಂಪಾ ಹೂ ಇಸ್ ದಿಸ್? ನಾನೇ ಹೇಳ್ತೀನಿ ಮೇಡಮ್, ನನ್ನ ಹೆಸರು ಚೀಟಿ ಚಿತ್ರಾಂಗದೆ ಅಂತ. ಕೆಲವ್ರು ನನ್ನ ಪ್ರೀತಿಯಿಂದ ಗದೆ ಅಂತಾನು ಕರೀತಾರೆ. ಚಂಪಾ ನೆಕ್ಸ್ಟ್ ಮಂತ್ ಮತ್ತೆ ಬರ್ತೀನಿ, ಕಂತುಗಳನ್ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡ್ಬಿಡು. ಓಕೆನಾ? ಬಾಯ್ ಬಾಯ್. ಚಂಪಾ ಹೌ ಡೇರ್ ಯು, ನನ್ ಮನೆಯಲ್ಲಿ ನನ್ ಪರ್ಮಿಷನ್ ಇಲ್ಲದೆ ಚೀಟಿ ವ್ಯವಹಾರ ನಡೆಸ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಕ್ಷೇಮ ಬಲ್ಲರೆ? ಈ ಚೀಟಿ ವ್ಯವಹಾರದಲ್ಲಿ ಎಷ್ಟು ಲಾಭ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ನನ್ ಮನೆಯಲ್ಲಿ ಈ ಚೀಟಿ ವ್ಯವಹಾರ ನಡೀಬಾರ್ದು. ಅಷ್ಟೇ ತಾನೆ? ಬೇಡ ಹೋಗ್ರಿ, ಇನ್ಮೇಲಿಂದ ಎಲ್ಲಿ ವ್ಯವಹಾರ ನಡೆಸ್ಬೇಕೋ ಅಲ್ಲೇ ನಡೆಸ್ಕೋತೀನಿ. ಅಲ್ಲೋಡ ಚಂಪಾ, ಮರದ ಕಳ್ ಕುತ್ಕೊಂಡು ಏನೋ ಬರೀತಿದ್ದಳಲ್ಲ. ಪಾವಂಗೆ ಲವ್ ಲೆಟರ್ ಬರೀತಿರ್ಬೇಕು, ಪಾ ಕೇಳೋಣ. ಚಂಪಾ ಎಲ್ಲಿ ಕುತ್ಕೊಂಡು ಏನ್ ಬರೀತಾ ಇದ್ಯಾ? ಪ್ರೇಮ ಪತ್ರನ? ನನ್ಗೆ ಯಾವ ಪ್ರೇಮಿ ಇದಾನೆ ಅಂತ ಪತ್ರ ಬರೀಲೆ. ಸಾಕು ಸುಮ್ಮನಿರೆ, ನೀನು ಪತ್ರ ಬರೀತಿರೋದು ನಮ್ಮ ಭಾವಂಗ್ ತಾನೆ. ಅವ್ರಿಗ್ಯಾಕೋ ಪತ್ರ ಬರೀಲಿ? ಯಜಮಾನ್ರಿ ಯಾವಾಗ್ಲೂ ನನ್ ಹೃದಯದ ಹತ್ರನೇ ಇರ್ತಾರೆ. ಮತ್ತೆ ಇಲ್ಲಿ ಕುತ್ಕೊಂಡು ಏನ್ ಬರೀತಾ ಇದ್ಯಾ? ಶಾನುಭೋಗರ ಲೆಕ್ಕನ? ಅಲ್ಲ, ಚೀಟಿ ಲೆಕ್ಕ. ಅದನ್ನ ಮನೇಲಿ ಕೂತ್ಕೊಂಡು ಬರಿಬೋದಾಯ್ತು, ಇಲ್ಲಿ ಕೂತ್ಕೊಂಡು ಯಾಕೆ ಬರೀತಾ ಇದ್ಯಾ? ಮನೇನಲ್ಲಿ ಕೂತ್ಕೊಂಡು ಬರೆಯೋದಿಕ್ಕೆ ಅಜ್ಜಾಜಿ ಬಿಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಬರೀತಾ ಇದೀನಿ. ಸರಿ ಸರಿ, ನಿನ್ ಪಾಡಿಗೆ ನೀನ್ ಬರ್ಕೋ, ನಾವಿಬ್ರು ಇಲ್ಲೇ ಇದ್ದು ನಿನ್ಗೆ ಏನು ಆಗದೆ ಇರೋ ನೋಡ್ಕೋತೀವಿ. ನೀನ್ ಆಮೇಲೆ ಕಮಿಷನ್ ಅಂತ ಒಂದ್ 200 ರೂಪಾಯಿ ಇಲ್ಲಿ ತಳ್ಬಿಡು. ಯಾವ ಮಿಷಿನ್ ಆಪರೇಷನ್ ಮಾಡಿದಿರಾ ಅಂತ ನಾನು ನಿಮ್ಗೆ ಕಮಿಷನ್ ಕೊಡ್ಬೇಕಪ್ಪ? ನಿಮ್ಮಂತ ದಡ್ರು ಈ ಜಗತ್ನಲ್ಲೇ ಇಲ್ಲ. ಯಾರನ್ನ ಯಾರನ್ನ ನಿನ್ ದಡ್ರು ಅಂತಿರೋದು? ನಾನು ಡಿಟೆಕ್ಟಿವ್ ನಂಬರ್ ಒನ್. ನಾನು ಡಿಟೆಕ್ಟಿವ್ ನಂಬರ್ ಟೂ. ಮತ್ತಿನ್ನೇನ್ರು, ಯಾವಾಗ ನೋಡಿದ್ರು 200 ರೂಪಾಯಿ ಇಸ್ಕೊಂಡು ಹೋಗಿ ಚೆನ್ನಾಗಿ ಮಸಾಲೆ ದೋಸೆ ತಿನ್ಕೊಂಡು ಬರ್ತಿರಲ್ಲ, ಅದೇ 200 ರೂಪಾಯಿನ ಇಂಥ ಚೀಟಿಗೆ ಹಾಕಿದಿದ್ರೆ ಇಷ್ಟೊತ್ತಿಗೆ 2,00,000 ರೂಪಾಯಿ ಆಗಿರೋದು. 2,00,000? ಲೋಪದ್ದು ಈ ಚೀಟಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ದೇವ್ರಣ್ಣ ನನ್ಗೆ ಗೊತ್ತಿರಲ್ಲ ಕಣೋ. ಹಾಗಿದ್ರೆ ಈ ಕೂಡ್ಲೇ ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೊಬಂದು ಚೀಟಿ ಹಾಕ್ಬಿಡೋಣ. ಅಲ್ಲಿಗೆ ಇನ್ನು 2 ಚೀಟಿ ಬಂದಂಗಾಯ್ತು. ದಂಡಪಿಂಡ ನಂಬರ್ 1, ದಂಡಪಿಂಡ ನಂಬರ್ 2. ಚಂಪಾ ಚಂಪಾ ತಗೊಳ್ಳಿ ನನ್ ಚೀಟಿ ದುಡ್ಡು. ಯಾಕತ್ತೆ ಹಿಂಗ್ ಕದ್ದು ಮುಚ್ಚಿ ಕೊಡ್ತಾ ಇದೀರಾ? ಅಯ್ಯೋ, ಮನೆಯಿಂದ ನನ್ನ ಸೊಸೆ ಕಣ್ಣು ತಪ್ಪಿಸಿ ಬರೋಷ್ಟರಲ್ಲಿ ಸಾಕು ಸಾಕಾಗಿ ಹೋಯ್ತು. ನಾನ್ ಚೀಟಿ ಕಟ್ತೀನಿ ನನ್ನ ವಿಷಯ ಅವಳು ಗೊತ್ತಾಗದೆ ಸುಮ್ನೆ ಬಿಡ್ತಾಳೇನೆ, ನನಗೆ ಚೀಟಿ ಯಾಕೆ ಕೊಡ್ತಾಳೆ? ಇಲ್ಲೇ ಚಂಪಾ, ಇದು ನನ್ ಚೀಟಿ ದುಡ್ಡು ಕಣೆ. ಚಂಪಾ ನೀನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯ ಕಣೆ. ಆದ್ರೂ ನಮ್ ಜಾಜಿ ಅತ್ತೆಗೆ ಯಾಕೋ ಇದಿಷ್ಟನೇ ಆಗ್ತಿಲ್ವಲ್ಲ. ಚೆನ್ನಾಗ್ ಬದ್ಕೊಡ್ಕಂಡ್ರೆ ನಿಮ್ ಜಾಜಿ ಅತ್ತೆಗೆ ಯಾವಾಗ ತಾನೇ ಆಗುತ್ತೆ ಹೇಳೋ. ಹೀಗೆ ಪ್ರತಿ ತಿಂಗಳ ಕಂತನ ತಪ್ಪದೆ ಕಟ್ತಾ ಇರಿ, ಕೊನೆಗೆ ಒಂದ್ ದಿವಸ ಒಳ್ಳೆ ದುಡ್ಡು ಬರುತ್ತೆ. ಏ ಚಂಪಾ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಅದು ಅತ್ತೆ ಹೇಳ್ಬಿಡ್ಲಾ? ಯಾವ್ದಕ್ಕೆ ಅಂತ ಹೇಳೆ? ಚೀಟಿ ವ್ಯವಹಾರ ಮಾಡ್ತಾ ಇದೀನಿ. ಮರದ ಕೆಳಗಡೆ ಕುತ್ಕೊಂಡು ಚೀಟಿ ವ್ಯವಹಾರನ? ಮನೇನಲ್ಲಿ ಮಾಡೋದಿಕ್ಕೆ ನಿಮ್ ಫ್ರೆಂಡ್ ಬಿಡ್ಬೇಕಲ್ಲ, ನಮ್ಗೆಲ್ರಿಗೂ ಲಾಭ ಸಿಗ್ತಾ ಇದೆ ಅಂತ ಆ ಯಮ್ಮಗ್ ಹೊಟ್ಟೆವ್ರಿ. ಏಯ್, ನಮ್ಮನ್ನು ಚೀಟಿಗೆ ಸೇರ್ಸ್ಕೊಂತೀನೇ? ಪ್ರತಿ ತಿಂಗಳು ತಪ್ಪದೆ ಕಂತ್ ಕಟ್ತೀನಿ ಅನ್ನೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಎಷ್ಟು ಕಂತ್ ಕಟ್ಬೇಕು? 500 ರೂಪಾಯಿ. ಆದ್ರೆ ಈ ವಿಷಯ ಜಾಜಿಯವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು. ನಾವ್ಯಾಕೆ ಹೇಳಕ್ ಹೋಗೋಣ? ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಆ ಯಮ್ಮ ಕಲ್ ಹಾಕೋದಿಕ್ಕೆ ಕಾಯ್ತಿರ್ತಾಳೆ. ಜಾಜಿ ಅವರೇ, ನೋಡಿ ನೀವು ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕ್ತಿರಂತೆ. ನೀವು ಕಲ್ಲಾಕೋದು ಬರೀ ಶಂಕುಸ್ಥಾಪನೆ ತಾನೇ? ನೋಡು, ಮನೇಲಿ ಚೀಟಿ ವ್ಯವಹಾರ ಮಾಡ್ಬೇಡ ಅಂದಿದ್ದಕ್ಕೆ ಇಲ್ಲಿ ಬಂದು ಬಿಸ್ನೆಸ್ ಶುರು ಮಾಡಿದಾಳೆ. ಜಾಜಿ ಅವರೇ, ಚೀಟಿ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಅದಕ್ಕೆ ಪ್ರತಿ ತಿಂಗಳು 200 ರೂಪಾಯಿ ಕಟ್ಕೊಂಡು ಹೋಗ್ತಿದ್ರೆ 2,00,000 ರೂಪಾಯಿ ಆಗುತ್ತೆ ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಈ ಚೀಟಿ ವ್ಯವಹಾರದಲ್ಲಿ ಎಷ್ಟು ಲಾಭ ಇದೆ ಅಂತ.
ಹೇಗಾದ್ರು ಮಾಡಿ ಚಂಪ ನಡೆಸ್ತಿರೋ ಚೀಟಿ ವ್ಯವಹಾರನ ಸ್ಟಾಪ್ ಮಾಡಿಸಿ ನಾನ್ ನಡ್ಸ್ಕೊಂಡು ಹೋಗಕ್ ಮಾಡ್ಬೇಕಲ್ಲ. ಅದಕ್ಕೆ ನೀವು ಹೂ ಅನ್ನೇ ಆ ಚಂಪನ ಹೆಸರನ್ನ ಕೆಡಿಸ್ಬಿಡ್ತೀವಿ. ಲೇ ವಿಟ್ಲ, ಮೇನ್ ಲೀಡರ್ ಚಂಪ ಅಲ್ಲ ಕಣೋ, ಚಿತ್ರಾಂಗದೆ. ಸ್ಪಾಯ್ಲ್ ಮಾಡೋ ಹಾಗಿದ್ರೆ ಚಿತ್ರಾಂಗದೆ ನಿಮ್ನ ಸ್ಪಾಯ್ಲ್ ಮಾಡ್ಬೇಕು. ಅದರಿಂದ ನಿಮ್ಗೇನ್ ಲಾಭ? ಆಗ ಚಿತ್ರಾಂಗ ಹೀಗೆಲ್ಲ ಮಾಡಿದ್ರೆ ಕಮಿಷನ್ ನನಗೆ ಸಿಗುತ್ತೆ. ಜಾಜಕ್ಕೆ ನೀವು ಮಸಾಲ ದೋಸೆಗಿಂತ 200 ರೂಪಾಯಿ ಕೊಡಿ, ಆ ಚಿತ್ರಾಂಗದ ಹೆಸರನ್ನ ಕೆಡಿಸ್ಬಿಡ್ತೀವಿ. ಬನ್ನಿ 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 ಲಪ್ಪದ ಪಾಪ, ಇವ್ರು ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಕಣ. ಗ್ರಹಚಾರ ನೆಟ್ಟಿಗಿಲ್ಲ ಕಣ, ದುಡ್ಡು ಕಟ್ತಾರೆ ಕಳ್ಕೋತಾರೆ ಅಷ್ಟೇ. ಯಾಕೆ, ಏನಾಯ್ತು? ಇವಾಗ ನೀನ್ ಹೇಳ್ತು ನಾನ್ ಹೇಳ? ನಾನ್ ಹೇಳ್ತೀನಿ, ನೀ ಕಡ ಬಾ. ನೋಡಿ ಮೇಡಮ್, ನೀವಿವಾಗ ಚೀಟಿ ಕಟ್ತಾರದು ಚಿತ್ರಾಂಗದೆ ಅನ್ನೋರ ಹತ್ರ ತಾನೆ? ಹೌದು, ಈಗಾಗ್ಲೇ 3 ಕಂತು ಚೀಟಿ ಕಟ್ಟಿದೀವಿ. ಅಯ್ಯೋ, ನಿಮಗೆ ದುಡ್ಡು ಕಳ್ಕೊಳ್ಳೋದಿಕ್ಕೆ ಬೇರೆ ಜಾಗ ಸಿಗ್ಲಿಲ್ವೇನ್ರಿ? ಆ ಚಿತ್ರಾಂಗದ ಹತ್ರ ಚೀಟಿ ಕಟ್ಬೇಕಿತ್ತೇನ್ರಿ? ಅದ್ರ ಬದಲು ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕಿ ತಂದೆ ಕಾಪಾಡಪ್ಪ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗೋದಕ್ಕೆ ಒಂದ್ ಒಳ್ಳೆ ಗಂಡು ಕಳಿಸಿರೋನು. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಆ ಚಿತ್ರಾಂಗದೆ ಸರಿಯಿಲ್ಲ, ಅವಳಿಗೆ ಸಿಕ್ಕಾಪಟ್ಟೆ ಹುಡುಗರು ಶೋಕ್ ಇದೆ. ನಿಮ್ಮ ಹತ್ರ ಚೀಟಿ ದುಡ್ಡು ವಸೂಲಿ ಮಾಡ್ತಾಳೆ, ಹೋಗಿ ಮಜಾ ಮಾಡ್ತಾಳೆ. ನಿಮಗೆ ನಮ್ಮ ಮಾತ ಮೇಲೆ ನಂಬಿಕೆ ಬರ್ಲಿಲ್ಲ ಅಂತಂದ್ರೆ ಅವಳೇ ಇಲ್ಲಿ ಬರ್ತಾಳೆ, ನೀವು ಕೇಳಿ. ನಾವೇನಾದ್ರು ಸುಳ್ಳು ಹೇಳಿದ್ರೆ ನನ್ನ ಮೀಸನ ಕಿತ್ ಇವ್ರು ಗಟ್ಟಿಸ್ಬಿಡ್ತೀನಿ. ಇಷ್ಟ ಮೇಲೆ ನಿಮ್ಮಿಷ್ಟ ಬಿಡಿ, ಬರ ಬಿಟ್ಲ ಕಂಡರ್ ವಿಷಯ ನಮ್ಗೆ ಯಾಕೆ? ಅಯ್ಯೋ, ಈ ಚೀಟಿ ವ್ಯವಹಾರ ಮೋಸ ಅಂತ ಪೇಪರ್ ಅಲ್ಲಿ ಬರ್ತಾನೆ ಇತ್ತು, ಗೊತ್ತಿದ್ದು ಗೊತ್ತಿದ್ದು ಹಳ್ಳಕ್ ಬಿದ್ವಿ. ಅಲ್ಲಿ ನೋಡಿ, ಯಾವ್ದು ಹುಡುಗಿ ಬರ್ತಿದ್ದಾಳೆ. ಲೇ, ಆ ಹುಡುಗಿ ಮುಖ ಮುಚ್ಕೊಂಡ್ ಬರ್ತಿರೋದ್ ನೋಡಿದ್ರೆ ನಮಗೆ ಯಾವ ಮಾರ್ಸಿ ಚೀಟಿ ಕಟ್ಟಕ್ ಹೋಗ್ತಿರ್ಬೇಕು. ಚಿತ್ರಾಂಗದ ಬಗ್ಗೆ ಫಿಟ್ಟಿಂಗ್ ಇಟ್ಬಿಡೋಣ. ನೀವು ಚಿತ್ರಾಂಗದ ಹತ್ರ ಚೀಟಿ ಹಾಕ್ಬೇಡಿ, ಅವಳು ತುಂಬಾ ಮೋಸಗಾರ್ತಿ, ಅವಳಿಗೆ ಹುಡುಗರು ಶೋಕಿ ಬೇರೆ ಇದೆ. ಅಯ್ಯೋ, ಏನ್ ಹೇಳ್ತಾ ಇದೀರಾ? ಚಿತ್ರಾಂಗದ ಹತ್ರ ಚೀಟಿ ಹಾಕ್ದವ್ರಿಗೆ ಶನಿ ಕಾಟ ಶುರುವಾಗುತ್ತೆ ಅಂತ ಹೇಳ್ತಾ ಇದೀವಿ. ನಾನು ಚಿತ್ರಾಂಗದ ಹತ್ರನೇ ಚೀಟಿ ಹಾಕೋದು. ಅಯ್ಯ, ಇಷ್ಟು ಹೇಳದ್ಮೇಲೂ ನಾನು ಅವಳ ಹತ್ರನೇ ಚೀಟಿ ಹಾಕ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ಗೇನಾದ್ರು ಹುಚ್ಚುನಾಯಿ ಕಡ್ದಿದ್ಯಾ ಅಂತ? ಹೌದಾ, ನಾನೇ ಚಿತ್ರಾಂಗದೆ. ಏನ್ರಿ, ನನ್ನಂತ ಒಳ್ಳೆ ಹುಡುಗಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೀರಲ್ಲ. ಅದು ಅದು ಜಾಜಿ ಅವ್ರು ಹೇಳಿದ್ರು ಅಂತ ಈ ತರ ಮಾಡ್ಬಿಟ್ವಿ. ಜುಜುಬಿ ಮಸಾಲ ದೋಸೆ ದುಡ್ಡಿನ ಆಸೆಗೋಸ್ಕರ ನನ್ನ ಹೆಸರಿಗೆ ಮಸಿ ಬಳಿಯದ, ನಿಮಗ್ ಬುದ್ಧಿ ಸರಿ ಇದ್ಯಾ? ತಕ್ಕು ತೆಗೆದಿದ್ದಾಳ ಕಣ. ಇಲ್ಲ ಕಣ, ಹೊಸ ತರ ಸ್ಪ್ರೇ, ಅದು ಹೊಡೆದ್ರೆ ನಿನ್ ತಲೆ ಮುಚ್ಚೋ ಬಿಡ್ತೀವಿ. ಹೋಗ್ಬೇಡಿ, 200 ರೂಪಾಯಿ ತಗೊಳ್ಳಿ, ಮಸಾಲ ದೋಸೆ ತಿಂದು ಮಜಾ ಮಾಡಿ. ನೀವಿಷ್ಟು ಒಳ್ಳೆ ವೃತ್ತ ನಮಗ್ ಗೊತ್ತೇ ಇರ್ಲಿಲ್ಲ, ಇನ್ಮೇಲೆ ಯಾವತ್ತು ನಿಮ್ ಬಗ್ಗೆ ಮಾತಾಡೋದೇ ಇಲ್ಲ. ಗುಡ್ ಬೈ. ಸರಿ, ಜಾಜಿ ಎಲ್ ಸಿಗ್ತಾಳೆ? ಅಯ್ಯೋ, ಅವ್ರಿಗೆ ಮಾಡಕ್ ಬೇರೆ ಏನು ಕೆಲ್ಸ ಇಲ್ಲ, 3 ಹೊತ್ತು ಮನೇಲೆ ಇರ್ತಾರೆ, ನೀವ್ ಅಲ್ಲೋಗಿ ಸಿಗ್ತಾರೆ. ಗಪ್ಪತ್ತು ಬಾರ ಮಗಣ. ಜಾಜಿ, ಈಗ ನಿನಗ್ ಕಾದಿರಿ ಜಾಜಿ. ಓಹೋ, ಚೀಟಿ ಚಿತ್ರಾಂಗದೆ, ನನಗ್ ಗೊತ್ತಿತ್ತು ನೀನು ನನ್ನನ್ನ ಹುಡ್ಕೊಂಡು ನಮ್ಮನೆಗ್ ಬಂದೇ ಬರ್ತೀಯಾ ಅಂತ. ಆಕ್ಚುಲಿ ಈ ಸಲ ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ಚೀಟಿ ಹಾಕಿರೋರ್ಗೆಲ್ಲ ಹೇಳಿ ನಿನಗ್ ವೋಟ್ ಹಾಕ್ಸಿ ನಿನ್ನ ಕರೆಂಟ್ ಸಚಿವೆ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದೆ. ಯಾ, ಅದೇ ನೀನ್ ನೋಡಿದ್ರೆ ನನ್ನ ಹೆಸರಿಗೆ ಮಸಿ ಬಳಿತಾ ಇದೆಯಲ್ಲ, ನಾನ್ ಬಿಡ್ತೀನ ನಿನ್ ಹೆಸರಿಗೆ ಡಿಸ್ಟೆಂಪರ್ ಬಳಸ್ಬಿಡ್ತೀನಿ. ನೋಡಿ, ಹಾಗೆಲ್ಲ ಮಾಡಕ್ ಹೋಗ್ಬಿಡಿ. ಆಕ್ಚುಲಿ ಈ ಚೀಟಿ ಬಿಸ್ನೆಸ್ ಅಲ್ಲಿ ಚಂಪಾ ಇನ್ವಾಲ್ವ್ ಆಗಿರೋದು ನಂಗೆ ಅಷ್ಟೊಂದ್ ಇಷ್ಟ ಆಗಿರಲಿಲ್ಲ, ಹಾಗಾಗಿ ನಾನ್ ಹೀಗ್ ಮಾಡ್ಬೇಕಾಯ್ತು. ಈ ಮಾತನ್ನ ನನಗೆ ಹೇಳ್ಬಾರ್ದ, ನಿನ್ನೇ ಇನ್ವಾಲ್ವ್ ಮಾಡ್ಕೊತಾ ಇಲ್ವಾ? ಈಗಿನ ಕಾಲ ಮಿಂಚಿಲ್ಲ, ಆ ಜಾಗದಿಂದ ಈ ಚಂಪನ ಕಿತ್ತು ಹಾಕಿ ನನ್ನ ಸೇರ್ಸ್ಕೊಳ್ಳಿ. ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಕೈಲಿ ಚೀಟಿ ಹಾಕಿಸ್ತೀನಿ. 10 ಜನರ ಕೈಲಿ ಹಾಕಿಸ್ತೀಯಾ? 10 ಜನದ ಕೈಲಲ್ಲ, 200 ಜನದ ಕೈಲಿ ಚೀಟಿ ಹಾಕಿಸ್ತೀನಿ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಮುಂದಿನ ತಿಂಗಳಿಂದ ನೀನೇ ದುಡ್ಡು ಕಲೆಕ್ಟ್ ಮಾಡಿ ನಂಗೆ ಪ್ರಾಂಪ್ಟ್ ಆಗಿ ಕೊಟ್ಬಿಡು. 1 ವರ್ಷಕ್ಕೆ ಕಮಿಷನ್ ಅಂತ 1 ಲಕ್ಷ ಕೊಡ್ತೀನಿ. ನಾನೇನ್ ಮಾಡ್ಲಿ, ಇವ್ರಿಗೆ ಅಸಿಸ್ಟೆಂಟ್ ಆಗಿ ಇದ್ಬಿಡು. ಟೆಲ್ಮಿ ಪದ್ಮಜಾ, ಚಾಚಿ ಜಂಬಲ್ದಿನಿ ಸ್ಪೀಕಿಂಗ್. ನಾನು ಆ ಚೀಟಿ ಚಿತ್ರಾಂಗದ ಫೋನ್ಗೆ ಟ್ರೈ ಮಾಡ್ತಾನೆ ಇದೀನಿ, ರಿಸೀವೇ ಮಾಡ್ತಾ ಇಲ್ಲ. ನೋಡಿ ಪದ್ಮಜಾ, ಯು ಡೋಂಟ್ ವರಿ, ನಿಮ್ ಮನೆಗೆ ನಾನೇ ಗ್ಯಾರಂಟಿ. ಓಕೆ ಓಕೆ ಬಾಯ್. ನಾವು 15 ದಿನದಿಂದ ಆ ಚಿತ್ರಾಂಗದನ್ ಹುಡುಕ್ತಾನೆ ಇದೀವಿ, ಅವಳು ಎಲ್ಲೂ ಪತ್ತನೇ ಇಲ್ಲ. ಲೇ ಚಂಪಾ, ನಿನ್ ಮಾತ್ ಕೇಳ್ಕೊಂಡು ನಾವು ಚೀಟಿಗೆ ದುಡ್ಡು ಹಾಕಿದೀವಿ, ನಮ್ ದುಡ್ಡೇನಾದ್ರೂ ವಾಪಸ್ ಬಂದಿಲ್ಲ ಅಂದ್ರೆ ಮುಸ್ರೆ ತಪ್ಪಲೆ ತಗೊಂಡು ಮಕ್ಕಳು ಕೊಟ್ಬಿಡ್ತೀನಿ. ಬಹಳ ಕಷ್ಟಪಟ್ಟು ಕೂಡಿಕೆಯೋ ದುಡ್ಡೆಲ್ಲ ಆ ಚೀಟಿಗೆ ಹಾಕಿದೆ, ನನ್ನ ದುಡ್ಡು ವಾಪಸ್ ಬರಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೊತ್ತಿತ್ತು ಜಾಜಕ್ಕೆ, ನಮಗ್ ಗೊತ್ತಿತ್ತು ಈ ಡಿಟೆಕ್ಟಿವ್ ಕೆಲಸ ನಮ್ಗೆ ಬರುತ್ತೆ ಅಂತ. ಜಾಜಿ ಅವರೇ, ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ, ಆ ಚಿತ್ರಾಂಗದ ಎಲ್ಲೇ ಅಡಗಿದ್ರು ಅವಳನ್ನ ಎತ್ತಕೊಂಡ್ಬಂದು ನಿಮ್ಗೆ ಒಪ್ಪಿಸ್ಬಿಡ್ತೀವಿ. 200 ರೂಪಾಯಿ ಅಲ್ಲ, 500 ರೂಪಾಯಿ ತಗೊಳ್ಳಿ, ಎತ್ತಕೊಂಡು ಬನ್ನಿ. ಅದ್ರಲ್ಲಿ ಯಾರು ಸಿಕ್ತಾರ ಅವ್ರನ್ನ ಬಲಿ ಹಾಕ್ಬಿಡ್ತೀನಿ, ಯಾಕೆ ಬೇಕಿತ್ತು ಇವ್ರಿಗೆ? ಮಾತಾಡ್ಬೇಡಿ ನೀವು,
ಮಾಡದೆಲ್ಲ ಮಾಡ್ಬಿಟ್ಟು ಈಗ ಲಂಗ ತೊಟ್ಟಕ್ಕೆ ಕುಂಕುಮಂಚಕ್ಕೆ ಬರ್ತೀರಾ? ರೇ, ಒಂದು ಕ್ಷಣ ನನ್ನ ಮನೇಲಿ ಇಲ್ದೆ ನಾನು ಒಂದು ಎಡವಟ್ಟು ಮಾಡ್ಕೊಂಡೇ ಇರ್ತೀರಲ್ವ? ನಿಮ್ಮನ್ನ ನೀವು ಒಂದ್ಸಲ ನಿಮ್ಮನ್ನ ನೀವು ಒಂದ್ಸಲ ಕನ್ನಡಿ ನೋಡ್ಕೊಂಡಿದ್ರೇನ್ರಿ? ನಾಳೆನೋ ನಾಡಿದ್ದು ಟಿಕೆಟ್ ತಗೊಳಂಗಿದ್ರೆ ನಿಮಗೆ ಈ ಚೀಟಿ ವ್ಯವಹಾರ ಬೇಕಿತ್ತೇನ್ರಿ? ನಾನು ಏನೋ ಮಾಡ್ಲಿ, ಈ ಚಂಪ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಆಸೆ ತೋರಿಸ್ಬಿಟ್ಲು, ನಾನು ಇರೋದೆಲ್ಲ ಹಾಕಿ ಟಾಪ್ ಬಿದ್ದಾಗುತ್ತೆ. ಪಟ್ಕೊಳ್ ತಲೆ ಮೇಲೆ ಒಂದು ಏನೀನ ಕಣ್ಣು ಮುಂದೆ ಹಣ ಮತ್ತು 5 ಕೋಟಿ ರೂಪಾಯಿ ಆಸ್ತಿ ನಿಗದ್ಕೊಂಡು ಬಿದ್ದಿದೆ. ಇದ್ರ ಮೇಲೆ ನಿಮ್ ಚೀಟಿ ವ್ಯವಹಾರ ಬೇಕಿತ್ತೆ. ನನ್ನ ಹೆಸರಲ್ಲಿ 5 ಕೋಟಿ ರೂಪಾಯಿ ನಿಗದ್ಕೊಂಡು ಬಿದ್ದಿದ್ರು ನೀನ್ ಕಡೆ ತಿರುಗೇ ನೋಡ್ತಾ ಇರ್ಲಿಲ್ಲ? ಅದಕ್ಕೆ ಇನ್ನು ಜಾಸ್ತಿ ಸಂಪಾದನೆ ಮಾಡಿ ನಿಮ್ಮನ್ನ ಒಲಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡ್ದೆ. ಅಷ್ಟ್ರಲ್ಲಿ ಮೆಂಡ್ರವ ಬಂದು ಕೆಲ್ಸನೆಲ್ಲ ಗಬ್ಬೆಬಿಸ್ಬಿಟ್ರು. ಅವ್ರು ಮಾಡಿರೋ ಕೆಲ್ಸ ಯಾವತ್ತ ತಾನೇ ಗಮ್ ಬಂದಿದೆಯೇ? ಗಮ್ಮನ್ಸಕ್ಕೆ ಗಬ್ಬೆಬ್ಸಕ್ಕೆ ನಾವೇನ್ ಊದ್ಬತ್ತಿ ವ್ಯಾಪಾರ ಮಾಡ್ತಿರ್ಲಿಲ್ಲ, ಮಾಡ್ತಾ ಇದ್ದಿದ್ದು ಚೀಟಿ ವ್ಯವಹಾರ. ಫೋನ್ಗೂ ಸಿಗ್ತಾರೆ ಅಂತ ಚೀಟಿ ಚಿತ್ರಾಂಗದನ ಹೇಗಾದ್ರೂ ಮಾಡಿ ಕ್ಯಾಚ್ ಮಾಡ್ಬೇಕು. ನಾನು ಆಯಮ್ಮನ್ ಕ್ಯಾಚ್ ಮಾಡಕ್ ಹೋದ್ವಿ, ಮಧ್ಯದಾರಲ್ಲೇ ಪ್ಯಾಚ್ ಆದ್ರೆ ಯಾವನ್ ಗತಿ? ಬಂದ್ಬಿಟ್ಯಾ ನೀನು? ಗಂಡುಗಲಿ ವಂಶದ ಮಾನ ಮರ್ಯಾದೆ ಉಳಿಸೋದಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಬಾಬಾ, ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಜಾಜಕ್ಕೆ ಆ ಚೀಟಿ ಚಿತ್ರಾಂಗದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಜಾಜಿ ಅವರೇ, ಅವ್ರಿಗೆ ಹುಡುಗರು ಶೋಕಿ ಇದೆಯಂತೆ. ಇಷ್ಟೆಲ್ಲ ಜಾಜಕ್ಕೆ ಫೇಸ್ಬುಕ್ ಅಲ್ಲಿ ತನ್ನ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಹಾಕಿ ಹುಡುಗರನ್ನ ಅಟ್ರಾಕ್ಟ್ ಮಾಡ್ತಾಳಂತೆ. ಈಗ ನೀವೇ ನಮಗ್ ಹೆಲ್ಪ್ ಮಾಡ್ಬೇಕು. ಮಹಿಳಾ ಸಂಘದವರೆಲ್ಲ ದುಡ್ಡಾಕ್ಬಿಟ್ಟಿದ್ದಾರೆ. ಮಹಿಳಾ ಸಂಘದವ್ರು ಹಾಳಾಗೋಗ್ಲಿ, ನಿನ್ನ ದೇವ್ರ ಪಕ್ಕ ತಂಗಿನೂ ಹಾಕ್ಬಿಟ್ಟಿದ್ದಾಳೆ. ಯಾವಾಗ್ಲೂ ಮಾಡಿ ನಮ್ ದುಡ್ಡು ವಾಪಸ್ ಬಂದು ಹಾಗೆ ಮಾಡೋ ಬೇಡ. ಕರೆದ್ರೆ ಸಾಕು, ಇಂತ ಚೀಟಿ ಪಾಟಿ ವ್ಯವಹಾರಕ್ಕೆಲ್ಲ ಕೈ ಹಾಕಿ ಮೋಸ ಹೋಗಬೇಡಿ ಅಂತ ಟಿವಿ ನಲ್ಲಿ ಬೊಂಬಡಿ ಹೊಡಿತಾನೆ ಇರ್ತಾರೆ. ಇಷ್ಟು ಮೇಲೂ ಮೋಸವಾಗಿದ್ರಿ ಅಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ ಯಾವ ಬಂಡೆ ತಲೆ ಚಚ್ಚಬಿಡ್ಲಿ ಅಂತ. ಅಬ್ಬಿ, ಇದು ಸ್ಪೀಚ್ ಮಾಡೋ ಅಂತ ಟೈಮ್ ಅಲ್ಲ. ಆದಷ್ಟು ಬೇಗ ಆ ಚೀಟಿ ಚಿತ್ರಾಂಗದನ್ನ ಹುಡುಕಿ ಎಲ್ಲರ ದುಡ್ಡು ವಾಪಸ್ ಕೊಡ್ಸಿ. ಅವಳನ್ನ ಹಿಡಿದಾಕ್ಬೇಕು ಅಂದ್ರೆ ಹಂಗ ಮಾಡ್ಬೇಕು. ನಾನು ಹಂಗೆ ಮಾಡ್ತೀನಿ. ಏನ್ ಮಾಡ್ತೀರಾ? ಏ ಬಾಯ್ ಬಿಟ್ಟು ಹೇಳಲ್ಲ ರೀ, ಮಾಡಿ ತೋರಿಸ್ತೀನಿ. ಯಾರಿದು? ನೋಡೋದಕ್ಕೆ ಥೇಟ್ ಬ್ರಿಟಿಷ್ ರಾಜ್ಕುಮಾರ್ ತರ ಇದ್ದಾನೆ. ಓ, ಪ್ರಿನ್ಸ್ ಟೋಪಿವಾಲ. ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡಿರೋ ಹಾಗಿದೆ. ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ದುಡ್ಡನ್ನೆಲ್ಲ ಲಪ್ಟಾಯಿಸ್ಬಿಡ್ಬೋದು. ಈಗ್ಲೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ. ಆ ಚೀಟಿ ಚಿತ್ರಾಂಗದಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸಿದ್ದೆ, ಅವಳು ಒಪ್ಪಿಗೆ ಕೊಟ್ಬಿಟ್ಟವಳೆ. ಅಂದ್ರೆ ಈಗ ಚೀಟಿ ಚಿತ್ರಾಂಗದ ಜೊತೆ ನೀವು ಫ್ರೆಂಡ್ಶಿಪ್ ಬೆಳೆಸ್ತೀರಾ? ನೀವು ಮಾಡಿರ್ತಕ್ಕಂಥ ಎಡವಟ್ಟು ಕೆಲಸಕ್ಕೆ ಅಂತವ್ರನ್ನೆಲ್ಲ ನಾನು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಬೇಕು ಅಂದ್ರೆ ಹೇಳಿ ಮಾಡ್ಕೋತೀನಿ, ಇಲ್ಲಾಂದ್ರೆ ನನ್ಗೆ ಹಾಕ್ಬೇಕು ಅಂತ ನನ್ನ ಪಾಡಿ ನಾನು ಬಿದ್ದು ಬಿಡ್ತೀನಿ. ದುಡ್ಡು ಕಳ್ಕೊಂಡವ್ರು ನೀವು ತಾನೆ? ಬೇಡ, ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ, ಒಟ್ಟಿನಲ್ಲಿ ನಮ್ ಕಾರ್ಮಿಕ ಸಂಘದ ದುಡ್ಡು ವಾಪಸ್ ಬಂದ್ರೆ ಸಾಕು. ಲೇ, ಮೊಬೈಲ್ ಅಲ್ಲಿ ಸಿಗದೆ ಇರೋ ಈ ಚೀಟಿ ಚಿತ್ರಾಂಗದೆ ನನಗೆ ಫೇಸ್ಬುಕ್ ಅಲ್ಲಿ ತಗಳಕಂಬಿಟ್ಟವಳೆ. ಈಗ ನೋಡ್ತಾ ಇರೋ ಮೆಸೇಜ್ ಮೇಲೆ ಮೆಸೇಜ್ ಕಳಿಸ್ತೀನಿ, ನಿಮ್ಮೆಲ್ಲರ ದುಡ್ಡನ್ನು ವಾಪಸ್ ಕೊಡಿಸ್ತೀನಿ. ಯಾವ್ದಾದ್ರು ಒಳ್ಳೆ ಹುಡುಗ ಸಿಕ್ಕ್ರೆ ಮದುವೆ ಮಾಡ್ಕೋಬೇಕು ಅಂತ ಇದೀನಿ. ಐ ಆಮ್ ಆಲ್ಸೊ ಸ್ಟಿಲ್ ಬ್ಯಾಚುಲರ್. ನಿಮ್ಮಂತ ಸುಂದರವಾದ ಹುಡುಗಿಗೋಸ್ಕರ ಅಷ್ಟು ವರ್ಷಗಳಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಇವನು ನಿನ್ನಾದ್ರೂ ನಾನು ಮದ್ವೆ ಆಗ್ಬಿಟ್ರೆ ಇವನ ಹತ್ರ ಇರೋ ದುಡ್ಡೆಲ್ಲ ದೋಚ್ಬಿಡ್ಬೋದು. ಯಾಕೆ ತಾವು ಏನೋ ಯೋಚನೆ ಮಾಡ್ತಾ ಇದ್ದಂಗಿದೆ. ಏನಿಲ್ಲ, ಮದ್ವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹನಿಮೂನ್ಗೆ ಇಂಥದ್ದೇ ಜಾಗ ಅಂತ ಏನು ಬೇಕಾಗಲ್ಲ, ಅದು ಹೇಳ್ಬೇಕಿದ್ರು ಆಗ್ಬಿಡುತ್ತೆ. ಸುಂಕದ ಕಟ್ಟೆ ಹಾಕ್ಬೋದು, ಇಲ್ಲ ಕತ್ರ ಗುಪ್ಪೆಲ್ಲ ಎಲ್ಲ ಒಂದ್ ಕಡೆ ಆಗುತ್ತೆ ಬಿಡಿ. ಹೌದು, ನೀವೇನ್ ಬಿಸ್ನೆಸ್ ಮಾಡ್ತೀರಾ? ನಮ್ದು ಚೀಟಿ ಬಿಸ್ನೆಸ್. ಚೀಟಿ ವ್ಯವಹಾರನ? ಹೌದು, ಆದ್ರೆ ನಮ್ದು ಚಿಕ್ಕದು ಚಿಕ್ಕದು ಅಲ್ಲ, ಎಲ್ಲ ದೊಡ್ಡದು ದೊಡ್ಡದು. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬಿಟ್ರೆ ಡಾಲರ್ಸ್ ರೂಪದಲ್ಲಿ ಪಡಿಬಹುದು. ಆಕ್ಚುಲಿ ನಾನು ಚೀಟಿಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಹೇಗೆ ಇನ್ವೆಸ್ಟ್ ಮಾಡೋದು? ಅದು ನೋಡಿ ಚಿತ್ರಾಂಗದು ಗದ, ಈಗ ನೀವು ನಾನು ಹೇಳೋ ಚೀಟಿನಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಅದು ನೋಡಿ, ಒಂದು ಮಗು ಬರಬೇಕು ಅಂದ್ರೆ 9 ತಿಂಗಳು ಕಾಯ್ಬೇಕಾಗುತ್ತೆ. ಆದ್ರೆ ನಾನು 7 ಕಡೆ ಇನ್ವೆಸ್ಟ್ ಮಾಡಿದ್ರೆ ಬರೀ 6 ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ ನೀವು ಒಂದು 6 ಕೋಟಿ ಪಡಿಬಹುದು. ಈಗ ಹೇಗೂ ನಾವು ನೀವು ಲೈಫ್ ಪಾರ್ಟ್ನರ್ ಆಗೋದು ಅಂತ ಡಿಸೈಡ್ ಮಾಡಿದ್ವಲ್ವಾ, ನಿಮ್ಮ ಹತ್ರ
ಹತ್ರ ಕೊಟ್ಬಿಡಿ, ಎಲ್ಲದೂ ಸೇರಿಸಿ ಇನ್ವೆಸ್ಟ್ ಮಾಡ್ಬಿಡೋಣ. ನಮ್ಮ ಹತ್ರ ಮನಿ ಅನ್ನೋದು ಕ್ರೋಸ್ ಟುಗೆದರ್ ಆಗ್ಬಿಡುತ್ತೆ, ಆಮೇಲೆ ನಾನು ನೀನು ವಾಲ್ ಟೂರೆ ಮಾಡ್ಕೊಂಡ್ ಬಂದ್ಬಿಡ್ಬೋದು, ಏನಂತೀಯ? ಸೂಪರ್, ಒಂದ್ ನಿಮಿಷ ಇರಿ, ನನ್ನ ಹತ್ರ ಇರೋ ದುಡ್ಡನ್ ತಗೊಂಡ್ ಬಿಡ್ತೀನಿ. ತಗೊಳ್ಳಿ ದುಡ್ಡು. ಇದರಲ್ಲಿ ದುಡ್ಡಿದ್ಯಾ? ಆಫ್ ಕೋರ್ಸ್. ನೀವು ಏನೋ ಯೋಚನೆ ಮಾಡಬೇಡಿ, ಈ ದುಡ್ಡನ್ನ ನೀವು ಎಲ್ಲಿ ಇನ್ವೆಸ್ಟ್ ಅದನ್ನ ಹೇಗೆ ಡಬಲ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೇಳಿ ಒಂದ್ ಸೆಕೆಂಡ್ ಕಣ್ಮುಚ್ಚಿ. ಪ್ರಿನ್ಸ್ ಚೋಪಿವಾಲ, ಈ ಮನೆಗೆ ಯಾಕೆ ಓಡ್ ಬಂದ್ರಿ? ಅದು ನಿಮಗೆ ಮದುವೆ ಮಾಡ್ಸಕ್ಕೆ. ಒಂದ್ ನಿಮಿಷ ಹೇಳಿ. ಅಯ್ಯೋ ಸಾಕ್ಬಿಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲದೂ ನಿಮ್ ತಲೆಗೆ ಬಂದ್ಬಿಡುತ್ತೆ. ಸಿಟಿ ಹೆಸರಲ್ಲಿ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಲ್ಲ, ಮೋಸ ಮಾಡ್ತಾ ಇದ್ದದ್ದು ನಾನಾ ನೀನಾ? ಇವಳನ್ನ ಸುಮ್ಮನೆ ಬಿಡ್ಬೇಡಿ, ತಗೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ಬಿಡಿ. ಹಾಗಾದ್ರೆ ನೀವು ಸಿಟಿ ಹೆಸರಲ್ಲಿ ಜನಗಳಿಗೆಲ್ಲ ಮೋಸ ಮಾಡಿ ದುಡ್ಡನ್ನ ಲಪ್ತಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಲ್ಲ, ಹೇಗಾದ್ರೂ ಮಾಡಿ ನಿನ್ನ ಮಾಲ್ ಸಮೇತ ಹಿಡಿದಾಕ್ಬೇಕು ಅಂತ ಕೋಪಿ ವಾಲ್ನ ವೇಷದಲ್ಲಿ ಬಂದಿರೋ ಪಾಂಡುರಂಗ ಗಂಡುಗಲಿ.